ನೀನ್ ನಮ್ ಹತ್ರ ಏನೋ ಮುಚ್ಚಿಡ್ತಾ ಇದ್ಯಾ? ಅನುಮಾನನೇ ಇಲ್ಲ, ಯಾವ್ದೋ ಒಂದ್ ಬಲ್ವಾದ ಕಾರಣ ಇಲ್ದೇನೆ ಅವನಿ ಅವ್ರಿಗ್ ಹೋಗಲ್ಲ. ಸುಳ್ಳು ಯಾಕ್ ಅವನಿ? ಇರೋದನ್ ಇದ್ದಾಗೆ ಹೇಳ್ಬೋದಲ್ವಾ? ಇದ್ದಿದ್ದ ಹಾಗೆ ಯಾವಾಗ ತಾನೇ ಹೇಳಿದಾಳೆ? ನೀವಿರಿ, ನಾನು ಕೇಳ್ತೀನಿ. ಹಳ್ಳಿಲಿ ಏನಾದ್ರೂ ಕಳ್ಕೊಂಡಿದ್ಯಾ ಅವನಿ? ಕಳ್ಕೊಂಡಿದ್ದೀನಿ ಬಾವಾ, ತುಂಬಾ ಬೆಲೆ ಬಾಳೋದನ್ನೇ ಕಳ್ಕೊಂಡಿದ್ದೀನಿ. ಹೇಳು ಅವನಿ, ಏನಾದ್ರೂ ಕಳ್ಕೊಂಡಿದ್ರೆ ಹೇಳಮ್ಮ. ನಮ್ಮೂರು ರೈತರಿಗೆ ಫೋನ್ ಮಾಡಿ ಅದ್ ಸಿಕ್ಕಿದ್ರೆ ಅದ್ ನೆತ್ತಿಡಿ ಅಂತ ಹೇಳ್ತೀವಿ. ನಾವು ಕೇಳ್ತಾ ಇದೀವಿ, ನೀನೇನು ಉತ್ತರ ಕೊಡ್ತಿಲ್ವಲ್ಲಮ್ಮ. ಅಂಥದ್ದೇನು ಇಲ್ಲ ಅತ್ತೆ. ಮತ್ತೆ ಯಾಕೆ ಒಂಟಿಯಾಗಿ ಹೋಗ್ಬೇಕು ಅನ್ಕೋತಿದ್ಯಾ? ಗ್ರಾಮ ದೇವತೆ ಹತ್ರ ಹೋಗಿ ನಾನು ಹರಕೆ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಏನ್ ಹರಕೆನೋ? ನಾನ್ ಅನ್ಕೊಂಡ ಹಾಗೆ ನನ್ ಮದ್ವೆ ನಡಿಬೇಕು ಅಂತ, ನನ್ ಗಂಡ ನನ್ನ ಚೆನ್ನಾಗ್ ನೋಡ್ಕೋಬೇಕು ಅಂತ ಹರಕೆ ಮಾಡ್ಕೋಬೇಕು ಅನ್ಕೊಂತಾ ಇದೀನಿ. ಅತ್ತೆ ಅವರು ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದಾರೆ, ಅದರಲ್ಲಿ ಚೆನ್ನಾಗಾಗದೇ ಇರೋದಕ್ಕೆ ಏನಿರುತ್ತೆ? ಮೇಲಾಗಿ ವಿಕಾಸ್ ತುಂಬಾ ಒಳ್ಳೆಯವನು, ಶ್ರೀಕರ್ತರನೇ ಒಳ್ಳೆ ಮನ್ಸಿರೋನು. ಅಷ್ಟು ದೂರ ಹೋಗಿ ಹರಕೆ ಸಲ್ಸೋ ಅಗತ್ಯ ಏನಿದೆಯಮ್ಮ? ಹೋಗ್ತೀನಿ ಮಾವ. ಮೊನ್ನೆ ನಾವು ಬಾವಂಗ್ ಹಾಗಾಗಿದ್ದಕ್ಕೆ ಭಯದಲ್ಲಿ ಬಂದ್ಬಿಟ್ವಿ. ಇಲ್ಲ ಅಂದಿದ್ರೆ ನಾನು ಅಮ್ಮನವ್ರ ಹತ್ರ ಹೋಗಿ ಬರ್ತಾ ಇದ್ದೆ. ಸರಿ, ಹೋಗ್ ಬರ್ಲಿ ಬಿಡ್ರಿ. ಯಾಕೆ ಅಂದ್ರೆ ದೇವರ ವಿಷಯದಲ್ಲಿ ಅವ್ರವ್ರ ನಂಬಿಕೆ ಅವ್ರದ್ದು. ಅವನೇ ಸಡನ್ ಆಗಿ ಹೊರಡ್ತಿದ್ದಾಳೆ ಅಂದ್ರೆ ಏನೋ ವಿಷಯ ಇದೆ. ಹಾಗಾದ್ರೆ ನಾನು ಹೋಗ್ ಬರ್ತೀನಿ. ಒಬ್ಳೆ ಯಾಕೆ ಹೋಗ್ತೀಯ ಅವನಿ? ನಮ್ಮಲ್ಲಿ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೋದಲ್ಲ. ಯಾರೇ ಬಂದ್ರು ನನ್ ತಾಳಿಗೋಸ್ಕರ ಹೋಗ್ತಾ ಇರೋ ವಿಷಯ ಗೊತ್ತಾಗ್ಬಿಡತ್ತೆ. ತಾಳಿ ಸಿಕ್ಕಿದ್ರು ಇವ್ರ ಮುಂದೆ ಹಾಕೊಳ್ಳೋದಕ್ಕಾಗಲ್ಲ. ನಿಹಾರಿಕಾ ಹೇಳ್ದಾಗೆ ಯಾಕಮ್ಮ ಒಬ್ಳೆ ಹೋಗ್ತೀಯಾ? ಯಾರನ್ನಾದ್ರೂ ಕರ್ಕೊಂಡು ಹೋಗಮ್ಮ. ನನ್ನ ಬಾ ಅಂತೀಯಾ? ನೀವ್ ಹೇಗ್ ಹೋಗ್ತೀರಾ ಶ್ರೀಕರ್ ಅವ್ರೆ? ಮೊದ್ಲೇ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿಲ್ಲ, ನೀವಿಂಥ ಸಮಯದಲ್ಲೆಲ್ಲ ಹೋಗ್ಬಾರ್ದು. ಹೌದು ಶ್ರೀಕರ್, ನೀನ್ ಹೋಗ್ಬಾರ್ದು. ಅದು ಅಲ್ದೆ ನೀನ್ ಮತ್ತೆ ಹಳ್ಳಿಗೆ ಹೋಗಿರೋ ವಿಷಯ ಶತ್ರುಗಳಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ನಿನ್ ಪ್ರಾಣಕ್ಕೆ ಗಂಡಾಂತರ. ಯಾರು ಬರೋದ್ ಬೇಡ, ನಾನೊಬ್ಳೇ ಹೋಗ್ತೀನಿ. ಬೇಡಮ್ಮ, ಯಾರನ್ನಾದ್ರೂ ಕರ್ಕೊಂಡು ಹೋಗು. ನಾನ್ ಹೋಗ್ತೀನಿ ವೇದವತಿ ಅವರೇ. ನನಗ್ ಹೆಂಡತಿ ಆಗೋಳನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನನಗಿಂತ ಒಳ್ಳೆಯವರು ಇನ್ಯಾರಿದ್ದಾರೆ? ಅವನಿ ಹರಕೆ ಮಾಡ್ಕೊಳ್ಳೋದು ನನ್ ಬಗ್ಗೆ, ನಮ್ ಮದ್ವೆ ಬಗ್ಗೆನೇ ಆಗಿರೋದಕ್ಕೆ ನಾನೇ ಕರ್ಕೊಂಡು ಹೋಗಿ ಜೊತೆಗಿದ್ದು ಹರಕೆ ಮಾಡಿಸಿ ಕರ್ಕೊಂಡು ಬರ್ತೀನಿ. ಸರಿನಾ ಅವನಿ? ನಿಮ್ಗೆ ಯಾಕೆ ತೊಂದ್ರೆ? ನಾನ್ ಹೋಗ್ತೀನಿ ಬಿಡಿ. ಇದು ತೊಂದ್ರೆ ಹೇಗಾಗುತ್ತೆ? ಇದು ನನ್ನ ಕರ್ತವ್ಯ. ಗಂಡಂಗೋಸ್ಕರನೇ ಆಗಿರೋದಕ್ಕೆ ಗಂಡ ಆಗೋನ್ ಜೊತೆನೆ ಹೋಗೋದು ಒಳ್ಳೇದಮ್ಮ. ಹೌದಮ್ಮ, ವಿಕಾಸ್ ಜೊತೆ ಹೋದ್ರೇನೆ ಸೇಫ್. ಬೇಗ ರೆಡಿ ಆಗ ಬಾ. ಇನ್ನೇನ್ ಯೋಚನೆ ಮಾಡ್ತಿದ್ಯಾ? ವಿಕಾಸ್ ಜೊತೆ ಯಾವತ್ತು ಕಾರಲ್ಲಿ ಹೋಗಿಲ್ವೇನೋ? ವಿಕಾಸ್ ಬರೋದಕ್ಕೆ ಕೂಡ ನೀನ್ ಇಷ್ಟಪಡಲ್ಲ ಅಂತ ಅಂದ್ರೆ ನಿನ್ನ ಅನುಮಾನಿಸ್ಲೇ ಬೇಕಾಗತ್ತೆ. ನಂಗ್ ಬೇರೆ ದಾರಿ ಇಲ್ಲ, ವಿಕಾಸ್ ಜೊತೆ ಹೋಗ್ಲೇಬೇಕು. ವಿಕಾಸ್ ಜೊತೆನೆ ಹೋಗಿ ನನ್ ತಾಳಿನ ನಾನು ಹುಡ್ಕೊಂತೀನಿ. ಹೋಗ್ ಬಾ ಅಮ್ಮ. ಹೋಗ್ಬೇಕು ಅನ್ನೋದು ನೀನೇ, ಹೋಗು ಅಂತ ಅನುಮತಿ ಕೊಟ್ರೆ ಯೋಚನೆ ಮಾಡೋದು ನೀನೇ. ನಿನ್ ವರ್ತನೆ ಏನೋ ನಮಗೇನು ಅರ್ಥ ಆಗ್ತಾ ಇಲ್ಲ. ಅವನಿ ಬೇಗ ಹೊರಡು. ಕೂತ್ಕೊಳ್ಳಪ್ಪ, ವಿಕಾಸ್ಗೆ ಕಾಫಿ ತಗೊಂಡ್ಬಾಮ. ನಮ್ಮದ್ವೆ ಜೊತೆಗೆ
ನಿಮ್ಮದ್ವೆ ಮುಹೂರ್ತ ಫಿಕ್ಸ್ ಆಗಿರೋದಕ್ಕೆ ವಿಕಾಸ್ಗೆ ತುಂಬಾ ಹ್ಯಾಪಿ ಆಗಿದೆ ಅನ್ಸುತ್ತೆ. ಹೌದು ಬ್ರೋ, ಅವನಿ ಅಂತ ಹುಡುಗಿನ ಹೆಂಡತಿಯಾಗಿ ಮಾಡ್ಕೊಳ್ಳೋದು ಅಂದ್ರೆ ಚಿಕ್ಕ ವಿಷಯನ. ಏನ್ ಭಾವ ಹಾಗ್ ನೋಡ್ತಿದ್ಯಾ? ನಿನ್ನ ನೋಡ್ತಾ ಇದ್ರೆ ಕೆಲವು ಮಾತು ಹೇಳ್ಬೇಕು ಅಂತ ಅನಿಸ್ತಿದೆ. ಏನದು? ಅವನಿ ಅಂದ್ರೆ ಅರ್ಥ ಭೂಮಿ. ನಿನಗೆ ಭೂದೇವಿಗಿರೋ ಅಷ್ಟು ಸಹನೆ ಇದೆ, ಲಕ್ಷ್ಮೀ ದೇವಿಗಿರೋ ಕಳೆ ಇದೆ, ಒಳ್ಳೆ ಮನ್ಸಿದೆ, ಪ್ರತಿ ವಿಷಯದಲ್ಲೂ ಬೆರಳೆತ್ತಿ ತೋರ್ಸೋಕಾಗ್ದಿರುವಂತ ಗುಣ ಇದೆ. ನನ್ ಬಗ್ಗೆ ಇಷ್ಟು ಒಳ್ಳೆ ಮಾತು ಹೇಳ್ತಿದ್ಯಾ ಅಂದ್ರೆ ನಿನಗೆ ಹಳೆ ವಿಷಯ ನೆನ್ಪಿಗೆ ಬರ್ತಿರೋ ಹಾಗೆ ಅನಿಸ್ತಾ ಇದೆ ಬಾವ. ನಿನ್ ಬಗ್ಗೆ ಇನ್ನೂ ಹೇಳ್ಬೇಕು ಅಂತ ಅನಿಸ್ತಿದೆ. ನಮ್ ಮದ್ವೆ ವಿಷಯ ಎಲ್ಲ ನಿನಗೆ ನೆನ್ಪಾಗ್ತಿದ್ಯಾ ಭಾವ? ಅದಕ್ಕೆ ಇಷ್ಟ ಹತ್ರ ಆಗ್ತಾ ಇದ್ಯಾ? ನಿನಗ್ ಹಳೆ ನೆನ್ಪು ಬಂದಿದೆ, ನಮಗ್ ಮದ್ವೆ ಆಗಿದೆ ಅಂತ ಒಂದ್ ಮಾತ್ ಹೇಳು ಬಾವ, ಪ್ರಪಂಚನೆ ಜಯಿಸಿದಷ್ಟು ಸಂಭ್ರಮ ಪಡ್ತೀನಿ. ಒಂದ್ ಮಾತ್ ಹೇಳ? ಹೇಳು ಬಾವ, ಆ ಮಾತುಗೋಸ್ಕರನೇ ಕಾಯ್ತಿದ್ದೀನಿ. ನಿನ್ನಂತ ಒಳ್ಳೆ ಹುಡುಗಿನ ವಿಕಾಸ್ ಅಂತ ಒಳ್ಳೆ ಹುಡುಗನಿಗೆ ಕೊಟ್ಟು ಮದ್ವೆ ಮಾಡ್ತಾ ಇರೋದಕ್ಕೆ ನನ್ ಕುಟುಂಬ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ನಿನಗೊಂದು ಒಳ್ಳೆ ಲೈಫ್ ಕೊಡ್ತಿದ್ದಾರೆ ಅಂತ ತುಂಬಾ ತುಂಬಾ ಹ್ಯಾಪಿ ಆಗಿದ್ದಾರೆ. ನೀನು ಕೂಡ ಫ್ಯೂಚರಲ್ಲಿ ನಮ್ಮೆಲ್ಲರ ಬಗ್ಗೆ ನನಗೆ ಒಳ್ಳೆ ದಾರಿ ತೋರಿಸಿದ್ರು, ಒಳ್ಳೆ ಗಂಡನ್ ಕೊಟ್ರು ಅಂತ ಹೇಳ್ಕೊತೀಯ. ಅದ್ ನಮಗೆ ಇನ್ನಷ್ಟು ಆನಂದ ಕೊಡುತ್ತೆ. ಅವನಿ, ಏನು ಕಳ್ತಿದ್ದೀಯಾ? ಏನೂ ಇಲ್ಲ. ಏನಿಲ್ಲ ಬಾವ. ಅದು ಆನಂದ ಬಾಷ್ಪ ಅಂತ ನನಗೆ ಗೊತ್ತು. ಸಂತೋಷದಿಂದ ಮಾತು ಬರೆದಿದ್ದಾಗ ಆ ಸಂತೋಷ ಹೀಗೆ ಆನಂದ ಬಾಷ್ಪದ ರೀತಿಲೇ ಬರುತ್ತೆ. ನನಗೆ ಬೇಕು ಅಂತ ನೋವು ಕೊಡ್ತಾ ಇಲ್ಲ, ನೀನ್ ಬೇಕು ಅಂತ ನನ್ನ ಮನ್ಸನ್ ಗಾಯ ಮಾಡ್ತಿಲ್ಲ. ಹಳೇದನ್ನೆಲ್ಲ ಮರ್ತೋಗಿರೋದಕ್ಕೆ ಇಂಥ ಮಾತಂತಿದ್ಯಾ? ಆದ್ರೆ ನಿನ್ ಮಾತುಗಳು ನನಗೆ ತುಂಬಾ ನೋವು ಕೊಡ್ತಾ ಇದೆ. ನನ್ ದುಃಖ ನಾನಿನ್ನು ಸಂತೋಷ ಅನ್ಕೊಂತಾ ಇದೀಯಾ? ನನ್ ಹಣೆ ಬರಹ ಹೀಗಿದೆ. ಒಂದೊಂದ್ಸಲ ಪಟಪಟ ಅಂತ ಮಾತಾಡ್ತೀಯ, ಒಂದೊಂದ್ಸಲ ಮಾತೆ ಬರ್ದಿದ್ದೋಳ ಹಾಗಿರ್ತೀಯ. ಯಾಕಾಗೆ? ನಾನು ಹಾಗೆ ಬಾವ, ಕೆಲವು ವಿಷಯಗಳಿಗೆ ಸಂಭ್ರಮ ಪಡ್ತೀನಿ, ಕೆಲವು ವಿಷಯಗಳಿಗೆ ಪ್ರೇಕ್ಷಕಿಯಾಗಿ ಹಾಗೆ ನೋಡ್ತಾ ಇದ್ಬಿಡ್ತೀನಿ. ಸರಿ ಸರಿ, ನಿನಗೋಸ್ಕರ ನಿನ್ ಗಂಡ ಆಗೋನ್ ವೇಟ್ ಮಾಡ್ತಿದ್ದಾನೆ, ಹೋಗೋಣ ನಡಿ. ಇಲ್ಲಿವರೆಗೂ ನೀನು ತುಂಬಾ ಮಾತು ಹೇಳ್ದೆ, ಈಗ ನಾನೊಂದ್ ಮಾತು ಕೇಳಲ? ಕೇಳು. ಯಾಕೆ ಸಂಕೋಚ? ನಾನು ವಿಕಾಸ್ ಜೊತೆ ನಾನು ವಿಕಾಸ್ ಜೊತೆ ಒಂಟಿಯಾಗಿ ಊರಿಗೆ ಹೋಗ್ತಿದ್ರೆ ನಿಂಗ್ ಕಷ್ಟ ಅನ್ನಿಸ್ತಾ ಇಲ್ವಾ? ಹೇಳು, ಆ ವಿಷಯದಲ್ಲಿ ನಿನ್ ಮನ್ಸಲ್ಲಿ ಎಂತ ಭಾವನೆ ಇದೆ? ನೀನೇನ್ ಅನ್ಕೊತಿದ್ಯಾ ಹೇಳು ಭಾವ. ನೀನ್ ಹೀಗ್ ಕೇಳ್ತಿದ್ರೆ ನನಗೊಂದು ಅನ್ನಿಸ್ತಿದೆ. ಏನ್ ಅನಿಸ್ತಿದೆ ಅಂದ್ರೆ, ಬೇಗ ಹೇಳು ಬಾವ. ಗಂಡ ಆಗೋನ್ ಜೊತೆ ಆರಾಮಾಗಿ ಸಂತೋಷವಾಗಿ ಹೋಗಿ ಬರ್ತೀಯ ಅಂತ ಅನಿಸ್ತಿದೆ. ಅಷ್ಟೇನಾ?
ನೀನು ಅನ್ನಿಸ್ತಾ ಇಲ್ವಾ? ಇನ್ನೇನು ನೆನ್ಪಿಗ್ ಬರ್ತಿಲ್ವಾ? ಅದನ್ನ ಬಿಟ್ಟು ಇನ್ನೇನ್ ಅನ್ಸತ್ತೆ? ಇನ್ನೇನ್ ನೆನ್ಪಿಗ್ ಬರ್ಬೇಕು? ನೀನೇನಾದ್ರೂ ಹೇಳಬೇಕು ಅಂದ್ರೆ ಸ್ಟ್ರೈಟ್ ಆಗಿ ಹೇಳ್ಬಿಡು. ಏನಿಲ್ಲ ಬಿಡು ಬಾಬಾ. ವಿಕಾಸ್ ಜೊತೆ ಹ್ಯಾಪಿಯಾಗಿ ಹೋಗ್ ಬಾ. ನನ್ ದುರಾದೃಷ್ಟದಿಂದ ಹಳ್ಳಿಲಿ ನನ್ ತಾಳಿ ಸಿಗ್ಲಿಲ್ಲ ಅಂದ್ರೆ ನನ್ ಬಾವ ನನಗ್ ಶಾಶ್ವತವಾಗಿ ದೂರ ಆಗ್ಬಿಡ್ತಾನ? ಭಗವಂತ, ಆ ಊಹೆನೆ ಭಯಂಕರವಾಗಿದೆ. ಅವನೇ ಅವನಿ, ರೆಡಿನಾ? ಶ್ರೀಕರ್ ಬ್ರೋ, ಅವನಿನ ಬೇಗ ಬರೋದು ಕೇಳಿ. ಅವನೇ ನಿನ್ಗೋಸ್ಕರ ಇಷ್ಟು ಅಂದವಾಗಿ ರೆಡಿ ಆಗಿ ಬಂದ್ರೆ ಹೊರಡಣ್ವಾ ಅಂತಿದ್ಯಲ್ಲ, ಏನ್ ವಿಕಾಸ್? ಹೌದು ಹೌದು, ಮದ್ವೆಗ್ ಮುಂಚೆನೆ ನಿನ್ನೇ ಗಂಡ ಅಂತ ಒಪ್ಕೊಳಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ಅದಕ್ಕೆ ನಿನ್ಗೋಸ್ಕರ ಹರ್ಕೆ, ನಿನ್ಗೋಸ್ಕರ ಅಂದವಾಗ್ ರೆಡಿ ಆಗಿರೋದು, ಒಂದೇನೋ ತುಂಬಾ ಮಾಡ್ತಾಳೆ. ವಿಕಾಸ್ ಅಂತ ಒಳ್ಳೆಯವನ್ಗೆ ಒಳ್ಳೆ ಲಕ್ಷಣಗಳು, ಒಳ್ಳೆ ಗುಣ ಇರೋನ್ಗೆ ಅವನಿ ಹೆಂಡತಿ ಆಗ್ತಿರೋದು ನಿಜವಾಗ್ಲೂ ಅವನಿ ಅದೃಷ್ಟ ಅಂತಾನೆ ಹೇಳ್ಬೇಕು. ನನಗೋಸ್ಕರ ಇಷ್ಟು ಸ್ಪೆಷಲ್ ಆಗಿ ರೆಡಿ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಬ್ರು ಪಕ್ಕ ಪಕ್ಕ ನಿಂತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ನಿಮ್ ಮೀಡು ಜೋಡು ಮುದ್ದಾಗಿ ಕಣ್ಣಿಗೆ ಹಬ್ಬದ ಹಾಗಿದೆ. ಪೃಥ್ವಿರಾಜ್ ಅವರೇ, ಒಂದ್ ಫೋಟೋ ತೆಗಿತೀರಾ? ಒಳ್ಳೆ ಮೆಮೊರಿ ಆಗುತ್ತೆ. ದಯವಿಟ್ಟು ಬೇಡ. ಯಾಕೆ? ನನಗಿಷ್ಟ ಇಲ್ಲ. ಫೋಟೋ ಇಷ್ಟ ಇಲ್ವಾ ಅಥವಾ ವಿಕಾಸ ಇಷ್ಟ ಇಲ್ವಾ? ವಿಕಾಸ್ ಇಷ್ಟ ಇಲ್ದೆ ಇದ್ದಿದ್ರೆ ಮದ್ವೆಗೇನು ಕೊಪ್ಕೋತಿದ್ಲು? ಏನ್ ಮಾತಾಡ್ತಿದ್ಯಾ ನೀನು? ಹಾಗಿದ್ದಾಗ ವಿಕಾಸ್ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್? ಮದ್ವೆಗ್ ಮುಂಚೆ ಇಂಥದ್ದೆಲ್ಲ ನನಗೆ ಇಷ್ಟ ಇಲ್ಲ. ಒಂದ್ ರೀತಿಯಲ್ಲಿ ಅವನು ಯೋಚನೆ ಮಾಡ್ತಿರೋದು ಒಳ್ಳೇದೇನೆ, ಸುಮ್ನೆ ಅವಳು ಕಷ್ಟ ಕೊಡ್ಬೇಡಿ. ಓಕೆ ಅವನಿ, ಅವನಿ ವಿಕಾಸ್ ಜೋಡಿ ಚೆನ್ನಾಗಿದೆ ಅಂತಿದ್ದಾರೆ. ಶ್ರೀಕರ್ ನಿಹಾರಿಕಾ ಜೋಡಿ ಚೆನ್ನಾಗಿಲ್ವಾ ಹಾಗಾದ್ರೆ? ಅವ್ರ ಜೋಡಿನೂ ಚೆನ್ನಾಗಿದೆ, ನಮ್ ಜೋಡಿನೂ ಚೆನ್ನಾಗಿದೆ. ಜೋಡಿ ಚೆನ್ನಾಗಿದೆ, ಮಧ್ಯದಲ್ಲಿ ಏನೂ ಸಮಸ್ಯೆ ಆಗದಾಗೆ ಮದ್ವೆ ಆಗೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನು ಅಪ್ಶಕುನದ ಮಾತುಗಳು? ಏನು ಸಮಸ್ಯೆ ಆಗ್ಬಾರ್ದು ಅಂತಾರಲ್ಲ, ಅದಕ್ಕೆ ಹೇಳಿದೆ. ಎರಡು ಜೋಡಿಗಳ ಮದ್ವೆನು ಚಿಕ್ಕ ತೊಂದ್ರೆ ಕೂಡ ಆಗದೆ ಇರೋ ಹಾಗೆ ನಡೆಯುತ್ತೆ. ನಾನು ಮಾಡ್ತೀನಿ. ಹೊರಡುವ ಕಾರ್ವರೆಗೂ ಬರ್ತೀನಿ, ನಡೀರಿ.
ಕೂತ್ಕೋವನಿ. ಹುಷಾರಾಗಿ ಹೋಗಿ ಬನ್ನಿ, ಹೋದ ಕೆಲಸನ ಪೂರ್ತಿ ಮಾಡ್ಕೊಂಡು ಬನ್ನಿ. ಇವನ್ ಜೊತೆ ಎಲ್ಲಿಗೆ ಹೋಗ್ತಿದ್ಯಾ ಅವನಿ? ನನ್ನ ಹೆಂಡತಿಯಾಗೋಳ್ ಜೊತೆ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂತ ಆಂಟಿ ಹತ್ರ ಪರ್ಮಿಷನ್ ಕೇಳಿದೆ. ಎಲ್ಲರೂ ಓಕೆ ಅಂತ ನನ್ನ ಜೊತೆ ಕಳಿಸಿದ್ದಾರೆ. ನೀನ್ ಹೋಗೋದಕ್ಕೆ ಅವಕಾಶ ಇಲ್ಲ, ನಾನ್ ಕಳಿಸೋದಿಲ್ಲ. ಹ್ಯಾಪಿ ಜರ್ನಿ. ಬಾ ಕೂತ್ಕೋ ಅವನಿ. ನಿಹಾರಿಕಾ, ಚಿಕ್ಕ ಅನುಮಾನ ಕೇಳಿ. ವಿಕಾಸ್ ಮನ್ಸು ಬದಲಾಯಿಸಲ್ಲ ಅಲ್ವಾ? ನಮ್ ವಿಕ್ಕಿ ತುಂಬಾ ಹಠವಾದಿ ಅಂತ ನಿಮಗ್ ಗೊತ್ತಲ್ವಾ? ಅವನಿನ ಮದ್ವೆ ಮಾಡ್ಕೊಳ್ದೆ ಬಿಡೋದಿಲ್ಲ. ಏಯ್, ಏನೇ ಇದು? ದಿನ ದಿನಕ್ಕೆ ರೈಟಿಂಗ್ ಹಾಳಾಗ್ತಿದೆ, ಸರಿಯಾಗಿ ಬರಿ. ಅದಕ್ಕೆ ಈ ಪೆನ್ ಬೇಡ, ಬೇರೆ ಪೆನ್ ಬೇಕು ಅಂತ ಕೇಳ್ದೆ. ಪೆನ್ ಮೇಲೆ ನೆಪ ಹೇಳ್ಬೇಡ, ಬರಿ. ಹ್ಮ್. ಅಮ್ಮ. ಏನು ಅಪ್ಪ, ಈ ಮಧ್ಯ ಆಕಾಶ ನೋಡ್ತಾ ದೆವ್ವದ ಜೊತೆ ಮಾತಾಡ್ತಾ ಇದ್ದಾರೆ. ನಿಮ್ಮಪ್ಪಂಗ್ ಕುಡ್ದಿದ್ ಜಾಸ್ತಿ ಆದ್ರೂ ಕುಡಿಯೋಕ್ ಸಿಗ್ಲಿಲ್ಲ ಅಂದ್ರು ಹಾಗೆ ಮಾಡೋದು. ಅವ್ರ ಬಗ್ಗೆ ನಿಂಗ್ಯಾಕೆ? ನಿನ್ ಹೋಮ್ವರ್ಕ್ ನೀನ್ ಮಾಡು. ಹ್ಮ್, ಬರಿ. ಅನುಮಾನನೆಲ್ಲ ತಲೆಯೊಳಗ್ ತುಂಬಿಕೊಂಡ್ರೆ ತಲೆ ಬ್ಲಾಸ್ಟ್ ಆಗೋಗುತ್ತೆ. ಸುಜಾತ ಅಂತ ಕೇಳಿ ಅರ್ಜೆಂಟ್ ಆಗಿ ಕ್ಲಿಯರ್ ಮಾಡ್ಕೋಬೇಕು. ಸುಜಿ, ತಲೆಯಲ್ಲಿರೋ ಹುಳುಗಳು ಕೆಲ್ಸಕ್ ಬಾರ್ದಿರೋ ಅನುಮಾನಗಳನ್ನ ಹುಟ್ಟಿಸಿರುತ್ತೆ. ಹೌದು ಸುಜಿ, ತಲೆ ಸಿಡಿತಾ ಇದೆ. ನನ್ನ ಅನುಮಾನಗಳಿಗೆ ಉತ್ತರ ಸಿಗ್ದೇನೆ ನನಗ್ ನಿದ್ರೇನೆ ಬರಲ್ಲ. ಸೌಮ್ಯಂಗೆ ಹೋಮ್ವರ್ಕ್ ಮಾಡಿಸ್ತಿದ್ದೀನಿ, ಕಾಣಿಸ್ತಿದೆ ಅಲ್ವಾ? ಡಿಸ್ಟರ್ಬ್ ಮಾಡ್ಬೇಡ. ಅವನಿ ಕತೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕುಡಿದಿರೋ ಎಣ್ಣೆ ಕೂಡ ಕಿಕ್ ಕೊಡ್ತಾ ಇಲ್ಲ. ಇಷ್ಟು ಟಾರ್ಚರ್ ನಾನು ಯಾವತ್ತೂ ಅನುಭವಿಸಿರ್ಲಿಲ್ಲ. ಪಾಪ, ಅಪ್ಪನ್ನ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ಅಪ್ಪನ್ ಡೌಟ್ ನ ಕ್ಲಿಯರ್ ಮಾಡಮ್ಮ. ಇವಾಗ ನಿನ್ ಪ್ರಾಬ್ಲಮ್ ಏನು? ಕೆಲವು ಪ್ರಶ್ನೆ ನಾ ಟಕಟಕ ಅಂತ ಕೇಳ್ತೀನಿ, ನೀನು ಕೂಡ ಟಕಟಕ ಅಂತ ಉತ್ತರ ಕೊಟ್ಬಿಡು. ಕೇಳು, ನೀನ್ ಬರಿ. ಅವನಿಗೆ ಮದುವೆ ಆಗಿದ್ಯಾ? ಆಗಿದೆ. ಅವನಿಗೆ ಕತ್ತಲ್ಲಿ ತಾಳಿ ಇದೆಯಾ? ಮದ್ವೆ ಆಗಿರೋರ್ ಕತ್ತಲ್ಲಿ ತಾಳಿ ಇರ್ದೇನೆ ಇನ್ನೇನಿರುತ್ತೆ? ತಾಳಿ ಯಾರು ಕಟ್ಟಿದ್ದಾರೆ? ಅವನಿಯವ್ರ ಗಂಡ ಕಟ್ಟಿದಾನೆ. ಅದೇ, ಆ ಗಂಡ ಯಾರು? ನೀನ್ ಯಾರು ಅನ್ಕೋತಿದ್ಯಾ? ನಾನು ನಿನ್ ಪ್ರಶ್ನೆ ಕೇಳ್ಬೇಕು, ನೀನೆ ನನ್ನನ್ ಕೇಳಬಾರ್ದು. ಯಾರು ಕಟ್ಟಿದ್ದು ಹೇಳು. ಶ್ರೀಕರ್. ಅವನಿ ಫ್ಯೂಚರ್ ಅಲ್ಲಿ ಯಾರ ಜೊತೆ ಇರ್ತಾಳೆ? ಇದೇನ್ ವಿಚಿತ್ರ ಪ್ರಶ್ನೆ. ನನ್ ಪ್ರಶ್ನೆ ಹೀಗೆ ಇರುತ್ತೆ ಬಿಡು, ನೀನ್ ಮಾತ್ರ ಉತ್ತರ ಕೊಡು. ಶ್ರೀಕರ್ ಜೊತೆನೆ ಇರ್ತಾಳೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಮತ್ತೆ ಆ ವಿಕಾಸ್ ನೋಡಿದ್ರೆ ಅವನಿನ್ ಮದ್ವೆ ಮಾಡ್ಕೋತೀನಿ ಅಂತಿದ್ದಾನೆ? ಅವನು ಹಾಗೆ ಅನ್ಕೋತಾನೆ, ಅದವನ್ ಕರ್ಮ. ಮತ್ತೆ ಶ್ರೀಕರ್ ಏನೋ ಅವನಿ ತನ್ನ ಹೆಂಡತಿ ಅಲ್ಲ ಅನ್ನೋ ತರ ಮಾತಾಡ್ತಿದ್ದಾನೆ. ಅದು ಶ್ರೀಕರಿಗ್ ಬಿಟ್ಟಿದ್ದು. ತಾಳಿ ಕಟ್ಟದವನು ಹೆಂಡತಿನೇ ಅಲ್ಲ ಅಂತ ಅದ್ ಹೇಗ್ ಮಾತಾಡ್ತಾನೆ? ಅವನ್ ಹಾಗೆ ಮಾತಾಡ್ತಾನೆ. ಅಯ್ಯೋ ದೇವ್ರೇ, ನನ್ ತಲೆ ಕೆಟ್ಟೋಗ್ತಾ ಇದೆ. ಈ ಘೋರ ನಾನ್ ಸಹಿಸೋದಿಲ್ಲ.
ಸಹಿಸೋದಿಲ್ಲ, ಸಹಿಸೋದಿಲ್ಲ. ಅಮ್ಮ ಅಪ್ಪ ಯಾವಾಗ ಹೇಳ್ತಾರಮ್ಮ? ಮತ್ತೆ ಅವ್ರಿಗೆ ಕುಡಿಬೇಕು ಅಂತ ಅನಿಸ್ದಾಗ. ನೀನ್ ಅವ್ರ ವಿಷಯ ಬಿಟ್ಟು ಹೋಮ್ವರ್ಕ್ ಮಾಡು, ನಾನು ಹಾಲು ತಗೊಂಡ್ ಬರ್ತೀನಿ. ಹೋಗು,